ಶುಭೋದಯ ಮಕ್ಕಳೇ, ಮಹಿಳಾ ಸಮಾಜ ಆನ್ಲೈನ್ ಡಿಜಿಟಲ್ ಕ್ಲಾಸಸ್ಗೆ ಸ್ವಾಗತ. ತರಗತಿ ಎರಡು, ವಿಷಯ ಕನ್ನಡ, ಆರಿಸಿದ ಭಾಗ ಆರು, ಸಂತೆ. ಮಕ್ಕಳೇ, ನಾವು ಕಳೆದ ತರಗತಿಯಲ್ಲಿ ಸಂತೆ ಎಂಬ ಪಾಠದ ಬಗ್ಗೆ ತಿಳ್ಕೊಳ್ತಾ ಇದ್ವಿ, ಹೌದಲ್ವಾ? ಹಾಂ, ಸಂತೆಯನ್ನು ನೋಡೋದಕ್ಕೆ ಯಾರ್ಯಾರು ಹೋಗಿದ್ದಾರೆ ಮಕ್ಕಳೇ? ಅನಿತಾ, ಜಾನ್, ರಶೀದ್ ಮತ್ತು ಕುಮಾರ, ಈ ನಾಲ್ಕು ಜನನು ತಮ್ಮೂರಿನ ಸಂತೆಯನ್ನು ನೋಡೋದಕ್ಕೆ ಹೋಗ್ತಾರೆ. ನಂತರ ಅವರ ಜೊತೆ ಅನಿತಾಳ ಚಿಕ್ಕಪ್ಪನು ಸಹ ಇರ್ತಾರೆ. ಊರಂಚಿನ ಮೈದಾನದಲ್ಲಿ ಸಂತೆ ನೆರೆದಿರುತ್ತದೆ ಮಕ್ಕಳೇ. ಆ ಸಂತೆ ತುಂಬ ಸದ್ದುಗದ್ದಲದಿಂದ ಕೂಡಿರುತ್ತದೆ, ಹೌದಲ್ವಾ? ನಿಜವೇ ಅಲ್ವಾ? ಸಂತೆ ಅಂದರೆ ತುಂಬ ಗಲಾಟೆಯಿಂದ ಕೂಡಿರುತ್ತೆ, ಏಕೆಂದರೆ ಅಲ್ಲಿ ಕೊಂಡ್ಕೊಳ್ಳೋರು ಇರ್ತಾರೆ, ಮಾರೋರು ಇರ್ತಾರೆ, ಹೌದಲ್ವಾ? ಹೀಗೆ ಸದ್ದು ಗದ್ದಲದಿಂದ ತುಂಬಿರುತ್ತದೆ. ಈ ಮಕ್ಕಳಿಗೆ ಆತುರ, ಸಂತೆಯೊಳಗಡೆಗೆ ಯಾವಾಗ ಯಾವಾಗ ಹೋಗ್ತೀವಪ್ಪ ನಾವು, ಸಂತೆಯಲ್ಲಿ ಏನಿರುತ್ತೆ, ಹೇಗಿರುತ್ತೆ ಅನ್ನೋ ನೋಡೋ ಅಂತ ಆತುರ, ಕುತೂಹಲ ಈ ಮಕ್ಕಳಿಗೆ. ನೋಡಿ, ಚಿಕ್ಕಪ್ಪ ಅವರ ಜೊತೆಯಲ್ಲೇ ಇದ್ದು ಮಕ್ಕಳಿಗೆ ಸಂತೆಯೆಲ್ಲ ತೋರಿಸ್ತಾ ಇರ್ತಾರೆ, ಹೌದಲ್ವಾ ಮಕ್ಕಳೇ? ಕಳೆದ ತರಗತಿಯಲ್ಲಿ ನಾವು ಏನೇನು ನೋಡಿದ್ವಿ? ದಿನಸಿ ಅಂಗಡಿಗಳನ್ನು ನೋಡಿದ್ವಿ, ಹಾಗೆ ತರಕಾರಿಗಳ ಅಂಗಡಿಗಳನ್ನು ನೋಡಿದ್ವಿ, ಹೂವನ್ನು ಮಾರ್ತಾ ಇದ್ರು, ಹೌದಲ್ವಾ? ರೈತರು ತಮ್ಮ ಹೊಲ ಗದ್ದೆಗಳಲ್ಲಿ ಬೆಳೆದಂತಹ ಬೆಳೆಗಳನ್ನು ತಂದು ಈ ಸಂತೆಯಲ್ಲಿ ಇಟ್ಟು ಮಾರ್ತಾ ಇದ್ರು, ಹೌದಲ್ವಾ? ಹೌದಲ್ವಾ ಮಕ್ಕಳೇ? ಹಾಂ, ಈಗ ಇಂದಿನ ತರಗತಿಯಲ್ಲಿ ನಾವು ಉಳಿದ ಪಾಠದ ಬಗ್ಗೆ ತಿಳಿಯೋಣ. ಕುಮಾರ, ನೋಡಿ, ನನ್ನ ಅಕ್ಕ ಬಳಸುವ ರಿಬ್ಬನ್, ಬಳೆ, ಸರ, ಪೌಡರ್ಗಳು ಇಲ್ಲಿವೆ. ನೋಡಿ ಮಕ್ಕಳೇ, ಕುಮಾರ ಹೇಳ್ತಾ ಇದ್ದಾನೆ ಅವನ ಅಕ್ಕ ಬಳಸುವಂಥ ರಿಬ್ಬನ್, ಬಳೆ, ಸರ, ಪೌಡರ್ಗಳೂ ಇಲ್ಲಿವೆ. ಓ, ಸಂತೆಯಲ್ಲಿ ಇದನ್ನು ಕೂಡ ಮಾರ್ತಾರಾ ಅಂತ ಅವನಿಗೆ ಆಶ್ಚರ್ಯ. ಚಿಕ್ಕಪ್ಪ ಹೇಳ್ತಾರೆ ನೋಡಿ ಅದಕ್ಕೆ, ಹೌದು, ಅದರ ಪಕ್ಕದ ಅಂಗಡಿ ನೋಡಿ, ಅಲ್ಲಿ ಎಲ್ಲ ಬಗೆಯ ಸಿದ್ಧವಾದ ಉಡುಪುಗಳು, ಹೊದಿಕೆಗಳು ಸಿಗುತ್ತವೆ. ಹೌದು ಮಕ್ಕಳೇ, ಇಷ್ಟೇ ಅಲ್ಲ, ಅದರ ಪಕ್ಕದ ಅಂಗಡಿಯಲ್ಲಿ ನೋಡಿ ಸಿದ್ಧವಾದಂತಹ ಉಡುಪುಗಳು ಅಂದರೆ ರೆಡಿಮೇಡ್ ಡ್ರೆಸ್ಸಸ್ಗಳನ್ನು ಸಹ ಅಲ್ಲಿ ಮಾರ್ತಾ ಇದ್ದಾರೆ, ಹೊದಿಕೆಗಳನ್ನು ಸಹ ಅಲ್ಲಿ ಮಾರ್ತಾ ಇದ್ದಾರೆ ಅಂತ ಚಿಕ್ಕಪ್ಪ ಹೇಳ್ತಾರೆ. ಅನಿತಾ, ಹಬ್ಬ, ಸಂತೆಯಲ್ಲಿ ಎಷ್ಟೆಲ್ಲ ಅಂಗಡಿಗಳು, ಹಬ್ಬಬ್ಬ, ಸಂತೆಯಲ್ಲಿ ಎಷ್ಟು ಅಂಗಡಿಗಳಿವೆ, ನಾನೆಲ್ಲೋ ತುಂಬ ಚಿಕ್ಕದಾಗಿರುತ್ತೇನೋ ಅಂದ್ಕೊಂಡೆ ಅಂತ ಅನಿತಾಗೆ ಸಂತೆಯನ್ನು ನೋಡಿದ ತಕ್ಷಣ ಅವಳಿಗೆ ಆಶ್ಚರ್ಯ ಆಗೋಗುತ್ತೆ. ಹಬ್ಬ, ಇಷ್ಟೆಲ್ಲ ಅಂಗಡಿಗಳಿರುತ್ತಾ ಸಂತೆಯಲ್ಲಿ ಅಂತ ಅನಿತಾಗೆ ತುಂಬ ಆಶ್ಚರ್ಯ ಆಗಿಬಿಡುತ್ತೆ. ಚಿಕ್ಕಪ್ಪ, ಅಲ್ಲಿ ನೋಡಿ, ಗುದ್ದಲಿ, ಹಾರೆ, ಪಿಕಾಸಿ, ಕುಳ, ಕುಡುಗೋಲು, ವಿವಿಧ ಬಗೆಯ ಹಗ್ಗಗಳಿವೆ. ಇವೆಲ್ಲವೂ ರೈತರಿಗೆ ಬೇಕಾದ ಸಲಕರಣೆಗಳು. ಸುತ್ತಮುತ್ತಲಿನ ಹಳ್ಳಿಯ ಜನರು ಬಂದು ತಮಗೆ ಬೇಕಾದ ವಸ್ತುಗಳನ್ನು ಇಲ್ಲಿ ಖರೀದಿಸುತ್ತಾರೆ. ಚಿಕ್ಕಪ್ಪ ಹೇಳ್ತಾರೆ ನೋಡಿ ಮಕ್ಕಳೇ, ಇಷ್ಟೇ ಅಲ್ಲ, ಅಲ್ಲಿ ನೋಡಿ, ಗುದ್ದಲಿ, ಹಾರೆ, ಪಿಕಾಸಿ, ಕುಳ, ಕುಡುಗೋಲು, ವಿಧ ವಿಧವಾದಂತಹ ಹಗ್ಗಗಳನ್ನು ಸಹ ಇಲ್ಲಿ ಇಟ್ಟು ಮಾರ್ತಾ ಇದ್ದಾರೆ. ಇವೆಲ್ಲನೂ ರೈತರಿಗೆ ಬೇಕಾಗುವಂಥ ಸಲಕರಣೆಗಳು ಮಕ್ಕಳೇ. ಹೊಲ ಗದ್ದೆಗಳಲ್ಲಿ ಕೆಲಸ ಮಾಡೋದಕ್ಕೆ ಇವೆಲ್ಲ ವಸ್ತುಗಳನ್ನು ಅವ್ರಿಗೆ ಬೇಕಾಗುತ್ತೆ. ನೋಡಿ, ಈ ಸುತ್ತಮುತ್ತಲಿನ ಹಳ್ಳಿಯ ಜನರೆಲ್ಲ ಏನು ಮಾಡ್ತಾರೆ, ರೈತರು ಇಲ್ಲಿಗೆ ಬಂದು ತಮಗೆ ಬೇಕಾದಂತಹ ವಸ್ತುಗಳನ್ನು ಇಲ್ಲಿ ಖರೀದಿ ಮಾಡ್ತಾರೆ ಅಂತ ಚಿಕ್ಕಪ್ಪ ಮಕ್ಕಳಿಗೆ ಹೇಳ್ತಾ ಇದ್ದಾರೆ. ಜಾನ್, ಅಲ್ಲಿ ಏನೋ ರಿಪೇರಿ ಮಾಡುತ್ತಿದ್ದಾರಲ್ಲ, ಏನದು? ಜಾನ್ ಕೇಳ್ತಾನೆ ನೋಡಿ, ಅಲ್ಲಿ ಏನೋ ರಿಪೇರಿ ಮಾಡ್ತಾ ಇದ್ದಾರಲ್ಲ, ಏನದು ಅಂತ ಕೇಳ್ತಾರೆ. ಚಿಕ್ಕಪ್ಪ, ಅಲ್ಲಿ ಹಾಳಾಗಿರುವ ಬೀಗ ಹಾಗೂ ಕೊಡೆ ರಿಪೇರಿ ಮಾಡುತ್ತಿದ್ದಾರೆ. ಅಲ್ಲಿ ಕೆಟ್ಟು ಹೋಗಿರುವಂತಹ ಬೀಗಗಳು ಹಾಗೆ ಛತ್ರಿಗಳನ್ನು ಅಲ್ಲಿ ರಿಪೇರಿ ಮಾಡುತ್ತಿದ್ದಾರೆ. ಕೊಡೆ ಅಂದರೆ ಛತ್ರಿ, ಇವುಗಳನ್ನೆಲ್ಲ ರಿಪೇರಿ ಮಾಡ್ತಾ ಇದ್ದಾರೆ, ಸರಿ ಮಾಡ್ತಾರೆ ಅಂತ ಚಿಕ್ಕಪ್ಪ ಹೇಳ್ತಾ ಇದ್ದಾರೆ. ಅನಿತಾ ಹೇಳ್ತಾಳೆ ನೋಡಿ, ಚಿಕ್ಕಪ್ಪ ಆ ಮೂಲೆಯಲ್ಲಿ ಏನೋ ನಡೆಯುತ್ತಿರುವಂತಿದೆ, ಆ ಮೂಲೆಯಲ್ಲಿ ಏನೋ ನಡೀತಾ ಇದೆ, ಅಲ್ಲಿ ಜನನೇ ತುಂಬಾ ಇದ್ದಾರೆ, ಹೌದಲ್ವಾ? ಏನಾದರೂ ಅಲ್ಲಿ ನಡೀತಾ ಇದ್ದರೆ ಅಲ್ಲಿ ಜನ ಜಾಸ್ತಿ ಸೇರ್ಕೊಂಡಿರ್ತಾರಲ್ವ, ಆವಾಗ ನಮಗೆ ನೋಡಿದ ತಕ್ಷಣ ಏನನ್ಸುತ್ತೆ, ಓ ಅಲ್ಲೇನೋ ನಡೀತಾ ಇದೆ ಅಂತ ಅನಿಸುತ್ತೆ, ಹೌದಲ್ವಾ? ನೋಡಿ ಚಿಕ್ಕಪ್ಪ ಹೇಳ್ತಾರೆ, ಅಲ್ಲಿ ಹಗಲು ವೇಷ ಆಟ ನಡೆಯುತ್ತಿದೆ. ಏನು ನಡೀತಾ ಇದೆ ಮಕ್ಕಳೇ? ಅಲ್ಲಿ ಹಗಲು ವೇಷ ಆಟ ನಡೆಯುತ್ತಿದೆ. ಹಗಲು ವೇಷ ಆಟ ಅಂದರೆ ಜನರು ತಮ್ಮ ಮೈಗೆ ಬಣ್ಣವನ್ನು ಬಳ್ಕೊಂಡು ಅವರು ಕುಣಿತಾ ಇರ್ತಾರೆ.
ಇದನ್ನು ಹಗಲು ವೇಷ ಆಟ ಅಂತ ಕರೀತಾರೆ. ಸಂತೆ ಎಂದರೆ ಕೇವಲ ವ್ಯಾಪಾರ ಮಾಡುವ ಸ್ಥಳ ಅಲ್ಲ, ಹಾಡು ಆಟಗಳಂತಹ ಮನೋರಂಜನೆಗಳು ಇಲ್ಲಿ ನಡೆಯುತ್ತವೆ ಅಂತ ಚಿಕ್ಕಪ್ಪ ಹೇಳ್ತಾ ಇದ್ದಾರೆ. ನೋಡಿ ಮಕ್ಕಳೇ, ಸಂತೆ ಅಂದರೆ ಬರೀ ವ್ಯಾಪಾರ ಮಾಡುವಂಥ ಸ್ಥಳ ಮಾತ್ರ ಅಲ್ಲ ಮಕ್ಕಳೇ, ಇಲ್ಲೂ ಸಹ ಹಾಡು ಆಟಗಳು ಸಹ ಇಲ್ಲಿ ಇರುತ್ತೆ, ಮನೋರಂಜನೆಯ ಆಟಗಳು ಸಹ ಇಲ್ಲಿ ಇರುತ್ತೆ ಅಂತ ಚಿಕ್ಕಪ್ಪ ಮಕ್ಕಳಿಗೆ ಹೇಳ್ತಾ ಇದ್ದಾರೆ. ಕುಮಾರ, ನಾವು ಆ ಆಟವನ್ನು ನೋಡೋಣವೇ? ಚಿಕ್ಕಪ್ಪ, ನಾವೂ ಆ ಆಟವನ್ನು ನೋಡೋಣ್ವಾ ಅಂತ ಕುಮಾರ ಕೇಳ್ತಾನೆ. ಎಲ್ಲರೂ ಹಗಲು ವೇಷದ ಆಟವನ್ನು ನೋಡುವರು. ಎಲ್ಲರೂ ಏನು ಮಾಡ್ತಾರೆ, ಹೋಗಿ ಹಗಲು ವೇಷದ ಆಟವನ್ನು ನೋಡಿಕೊಂಡು ಬರ್ತಾರೆ. ಚಿಕ್ಕಪ್ಪ, ಬನ್ನಿ ಇಲ್ಲಿ ಸೇಬು, ಕಿತ್ತಳೆ, ಮೂಸಂಬಿ, ಪಪ್ಪಾಯ, ಬಾಳೆಹಣ್ಣುಗಳನ್ನು ಇಟ್ಟಿದ್ದಾರೆ, ನಿಮಗೆಲ್ಲರಿಗೂ ಹಣ್ಣು ಕೊಡಿಸುವೆ. ಎಲ್ಲರೂ ಬಾಳೆಹಣ್ಣು ತಿನ್ನುವರು. ಕುಮಾರ ಸಿಪ್ಪೆಯನ್ನು ದಾರಿಗೆ ಎಸೆಯುವನು. ಹಗಲು ವೇಷ ಆಟ ನೋಡ್ಕೊಂಡು ಬರ್ತಾರೆ ಮಕ್ಕಳು. ನಂತರ ಚಿಕ್ಕಪ್ಪ ಏನು ಮಾಡ್ತಾರೆ, ಮಕ್ಕಳಿಗೆಲ್ಲ ಕರೆದು ಹಣ್ಣಿನ ಅಂಗಡಿಯ ಬಳಿ ಕರ್ಕೊಂಡೋಗಿ ಅವ್ರಿಗೆ ಹಣ್ಣನ್ನು ಕೊಡಿಸ್ತಾರೆ. ಅಲ್ಲಿ ಅಂಗಡಿಯಲ್ಲಿ ಸೇಬು, ಕಿತ್ತಳೆ, ಮೂಸಂಬಿ, ಪಪ್ಪಾಯ, ಬಾಳೆಹಣ್ಣು ಈ ರೀತಿ ಹಣ್ಣುಗಳಿರುತ್ತೆ. ಮಕ್ಕಳೆಲ್ರಿಗೂ ಬಾಳೆಹಣ್ಣನ್ನು ಕೊಡಿಸ್ತಾರೆ. ಮಕ್ಕಳು ಬಾಳೆಹಣ್ಣನ್ನು ತಿಂತಾರೆ. ಕುಮಾರ ಏನು ಮಾಡ್ತಾನಪ್ಪ ಅಂದರೆ, ಬಾಳೆಹಣ್ಣಿನ ಸಿಪ್ಪೆಯನ್ನು ದಾರಿಗೆ ಎಸಿತಾನೆ. ಅದಕ್ಕೆ ರಶೀದ್ ಹೇಳ್ತಾನೆ, ನೋಡಿ ಕುಮಾರ, ಸಿಪ್ಪೆಯನ್ನು ದಾರಿಗೆ ಎಸೆಯಬಾರದು. ನಿಜ ಹೌದಲ್ವ ಮಕ್ಕಳೇ, ರಶೀದ್ ಹೇಳಿದ ನಿಜ ತಾನೇ, ಸಿಪ್ಪೆಯನ್ನು ದಾರಿಗೆ ಎಸೆಯಬಾರದು. ನೋಡು, ರಸ್ತೆಯಲ್ಲಿ ದಾರಿಯಲ್ಲಿ ಓಡಾಡೋ ಅಂಥ ಜನರು ನೋಡದೆ ಸಿಪ್ಪೆ ಮೇಲೆ ನನ್ನ ಹೆಜ್ಜೆ ಇಟ್ಟರೆ ಏನಾಗುತ್ತೆ, ಜಾರಿ ಬೀಳ್ತಾರೆ ಹೌದಲ್ವಾ, ಜಾರಿ ಬಿದ್ದು ಕೈಕಾಲೇನಾದರೂ ಮುರ್ಕೊಳ್ತಾರೆ, ಏಟಾಗುತ್ತೆ, ಪೆಟ್ಟಾಗುತ್ತೆ, ಬೇಡ, ಜನರಿಗೆ ತೊಂದರೆ ಆಗುತ್ತೆ, ಸಿಪ್ಪೆಯನ್ನು ದಾರಿಗೆ ಎಸೆಯಬಾರದು ಅಂತ ರಶೀದು ಕುಮಾರನಿಗೆ ಹೇಳ್ತಾನೆ. ಅನಿತಾ, ಶಾಲೆ ಹಾಗೂ ಮನೆಯಲ್ಲಿ ಬೇಡವಾದ ವಸ್ತುಗಳನ್ನು ಹಾಕಲು ಕಸದ ಬುಟ್ಟಿಗಳಿವೆ, ಆದರೆ ಈ ಸಂತೆಯಲ್ಲಿ ಕಸವನ್ನು ಎಲ್ಲಿ ಹಾಕುವುದು ಚಿಕ್ಕಪ್ಪ? ನೋಡಿ, ಒಳ್ಳೆ ಪ್ರಶ್ನೆ ಕೇಳಿದ್ಲು ಹೌದಲ್ವಾ ಮಕ್ಕಳೇ. ಅನಿತಾ, ಹೌದು, ಶಾಲೆಯಲ್ಲಿ ಕಸದ ಬುಟ್ಟಿಗಳನ್ನು ಇಟ್ಟಿರ್ತಾರೆ ಹೌದಲ್ವಾ, ಮನೆಯಲ್ಲೂ ಬೇಡವಾದ ವಸ್ತುಗಳನ್ನು ಹಾಕೋದಕ್ಕೆ ಕಸದ ಬುಟ್ಟಿಗಳನ್ನು ಇಟ್ಟಿರ್ತಾರೆ, ಆದರೆ ಸಂತೆಯಲ್ಲಿ ಬೇಡವಾದಂಥ ವಸ್ತುಗಳನ್ನು ಎಲ್ಲಿ ಹಾಕೋದು ಅಂತ ಚಿಕ್ಕಪ್ಪನನ್ನು ಕೇಳಿದಾಗ ಚಿಕ್ಕಪ್ಪ ಹೇಳ್ತಾರೆ, ನೋಡಿ ಮಕ್ಕಳೇ, ಇಲ್ಲೂ ಕಸದ ತೊಟ್ಟಿಗಳಿವೆ, ಅಲ್ಲಿ ನೋಡಿ ಆ ತೊಟ್ಟಿಯಲ್ಲಿ ಸಿಪ್ಪೆ ಹಾಕಿರಿ. ಚಿಕ್ಕಪ್ಪ ಹೇಳ್ತಾರೆ, ಮಕ್ಕಳೇ ಮನೆ ಶಾಲೆ ಅಂತಲ್ಲ ಎಲ್ಲ ಕಡೆಯೂ ಇರುತ್ತೆ, ನೋಡಿ ಇಲ್ಲೂ ಕೂಡ ಇವೆ, ಇಲ್ಲೂ ಕಸದ ತೊಟ್ಟಿಗಳಿವೆ, ಅಲ್ಲಿ ನೋಡಿ ಆ ಒಂದು ತೊಟ್ಟಿಯಲ್ಲಿ ಸಿಪ್ಪೆಯನ್ನು ಹಾಕಿರಿ ಎಂದು ಚಿಕ್ಕಪ್ಪ ಮಕ್ಕಳಿಗೆ ಹೇಳ್ತಾರೆ. ಬಾಳೆಹಣ್ಣಿನ ಸಿಪ್ಪೆಯನ್ನು ಕಸದ ತೊಟ್ಟಿಗೆ ಹಾಕಿದರು. ಸಂತೆ ನೋಡಿದ ಖುಷಿಯಲ್ಲಿ ಎಲ್ಲರೂ ಮನೆಗೆ ಹೊರಟರು. ಅರ್ಥ ಆಯ್ತಾ ಮಕ್ಕಳೇ ಪಾಠ? ಅರ್ಥ ಆಯ್ತಾ? ನೋಡಿ, ಸಂತೆ ಗ್ರಾಮೀಣ ಜನರ ಸಹಕಾರ ಮತ್ತು ಸಾಂಸ್ಕೃತಿಕ ಕೇಂದ್ರ. ಹೌದು, ನಿಜ ಅಲ್ವಾ ಮಕ್ಕಳೇ, ಸಂತೆ ಗ್ರಾಮೀಣ ಜನರ ಸಹಕಾರ ಮತ್ತು ಸಾಂಸ್ಕೃತಿಕ ಕೇಂದ್ರವಾಗಿರುತ್ತದೆ. ಅರ್ಥ ಆಯ್ತಾ ಮಕ್ಕಳೇ ಪಾಠ? ಏನಾದರೂ ಡೌಟ್ಸ್ ಬಂದರೆ ಕೇಳಿ ಮಕ್ಕಳೇ. ಮಕ್ಕಳೇ, ಇಂದಿನ ಗೃಹ ಕಾರ್ಯ, ಮಕ್ಕಳೇ ನಿಮ್ಮ ಸಮೀಪದ ಸಂತೆಗೆ ಭೇಟಿ ನೀಡಿ, ಅಲ್ಲಿ ಕಾಣುವಂತಹ ವಸ್ತುಗಳನ್ನು ಪಟ್ಟಿ ಮಾಡಿ. ಮಕ್ಕಳೇ, ನಿಮಗೇನಾದರೂ ಹತ್ರದಲ್ಲಿ ನಿಮ್ಮ ಊರಿನ ಬಳಿ ಅಥವಾ ನಿಮ್ಮ ಊರಲ್ಲೇ ಆದರೆ, ನೋಡಿ ಸಂತೆ ಏನಾದರೂ ಸೇರಿದ್ರೆ ನೀವು ನಿಮ್ಮ ಪೋಷಕರೊಂದಿಗೆ ಭೇಟಿ ನೀಡಿ, ಅಲ್ಲಿ ಯಾವ ಯಾವ ಅಂಗಡಿಗಳಿರುತ್ತೆ, ಏನೇನಿರುತ್ತೆ ಅವೆಲ್ಲನೂ ಪಟ್ಟಿ ಮಾಡ್ತೀರಾ ಮಕ್ಕಳೇ? ಮಾಡ್ತೀರಲ್ವಾ? ಧನ್ಯವಾದಗಳು.